ಕೆಣಕಿದ ಕುಮಾರಣ್ಣ ಸುಮ್ಮನಿರ್ತಾರ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು ಕುಮಾರಣ್ಣ ಈ ಟೈಮಲ್ಲಿ ಮಾತಾಡಿ ನಾವು ಸಾಮಾನ್ಯ ಕಾರ್ಯಕರ್ತನ ತಂದು ಆಸನದಲ್ಲಿ ನಿಲ್ಲಿಸಿ ಸೋಲ್ಸಿದ್ದೀವಿ ಅಲ್ಲ ಗೆಲ್ಸ್ಕೊಂಡಿದ್ದೀವಿ ಸಾಮಾನ್ಯ ಕಾರ್ಯಕರ್ತನನ್ನು ಅಂತ ಹೇಳೋದ್ರ ಮೂಲಕ ಪ್ರೀತಮ್ನ ಸೋಲ್ಸಿದ್ದೀವಿ ಅನ್ನೋ ಹಳೇ ಗಾಯವನ್ನು ಮತ್ತೆ ಕೆರೆದಿದ್ದಾರೆ ಈಗ ಮೈತ್ರಿ ಪಕ್ಷ ಬಿ ಜೆ ಪಿ ಪ್ರೀತಮ್ ಗೌಡರು ಮನ್ಸ್ ಕಾಕೊಂಡಂಗೆ ಕಾಣ್ತಿದೆ ಆ ಮಾತನ್ನು ಮೈತ್ರಿ ಆಗಿದ್ದೀವಿ ಒಟ್ಟಿಗೆ ಚುನಾವಣೆ ಮಾಡೋಣ ಅಂತ ಕುಮಾರಣ್ಣ ಬಂದು ಆಗ ರೇವಣ್ಣ ಹೋಗಿ ಮಂಡ್ಯದಲ್ಲಿ ಮಾತಾಡಿ ಮಾತಾಡಿ ನಿಖಿಲ್ ಸೋಲ್ಸಿದ್ರು ಈಗ ಕುಮಾರಣ್ಣ ಮಾತಿ ಶೈಲಿ ನೋಡಿದ್ರೆ ಬಂದು ಬಂದು ಮಾತಾಡಿ ಮಾತಾಡಿ ಪ್ರಜ್ವಲ್ ಸೋಲ್ಸ್ಬಿಡ್ತಾರೇನೋ ಅಂತ ಪ್ರೀತಮ್ ಕಡೆಯವ್ರ ಮಾತು ನಾವೆಲ್ಲ ರೆಡಿ ಇದ್ದೀವಿ ಅಡ್ಜಸ್ಟ್ ಆಗೋಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಓಟ್ ಹಾಕೋಕ್ಕೆ ಏನೋ ಮಾಡೋಕ್ಕೆ ರೆಡಿ ಇದ್ದೀವಿ ಹಳೆ ನೋವನ್ನು ಸೈಸ್ಕೊಳ್ಳೋಕೆ ರೆಡಿ ಇದ್ದೀವಿ ಬಟ್ ಕುಮಾರಣ್ಣ ಬಂದು ಪದೇ ಪದೇ ನಾವು ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಆಸನದಲ್ಲಿ ಗೆದ್ಕೊಂಡಿದ್ದೀವಿ ಗೆದ್ಕೊಂಡಿದ್ದೀವಿ ಅನ್ನೋದ್ರ ಮೂಲಕ ಚುಚುತಾರದ್ದು ಬಿಜೆಪಿಯ ಪ್ರೀತಮ್ ಗೌಡ್ರಿಗೆ ಕುಮಾರಣ್ಣ ಸಾಮಾನ್ಯ ಕಾರ್ಯಕರ್ತರ ನಿಲ್ಸಿ ಗೆಲ್ಸಿದೀವನ ಅನ್ನೋ ಸಾಧನೆಯನ್ನು ಹೇಳ್ತಾ ತನ್ನ ಮೈತ್ರಿ ಪಕ್ಷದ ಮಾಜಿ ಶಾಸಕ ಪ್ರೀತಮ್ ಗೌಡ್ರ ಕಡೆಯವ್ರಿಗೆ ರೋಚ್ ಕೇಪ್ಸೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಪ್ರೀತಮ್ ಗೌಡ್ರ ಕಡೆಯವ್ರ ಮಾತು ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ ಪ್ರೀತಮ್ ಗೌಡ್ರು ಇನ್ನು ಕೂಡ ಸಂಪ ಇಡೀ ದೇಶ ರಾಜ್ಯದಲ್ಲಿ ಮೈತ್ರಿ ಎಲ್ಲ ಒಪ್ಕೊಂಡಿದ್ರು ನರೇಂದ್ರ ಮೋದಿ ಪ್ರೀತಮ್ ಗೌಡ್ರು ಮಾತ್ರ ಆಸನದಲ್ಲಿ ಮೈತ್ರಿಯನ್ನು ಒಪ್ಕೊಂಡಿಲ್ಲ ಸೈಲೆಂಟ್ ಆಗಿ ಒಂದಷ್ಟು ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಹಳೆದನ್ನೆಲ್ಲ ಮರೆತು ಬಾರಣ್ಣ ಬನ್ನಿ ಪ್ರೀತಮ್ ಗೌಡ್ರೆ ಅಂತ ಕುಮಾರಣ್ಣ ಕರೆದ್ರೆ ಅಲ್ಲಿ ಕರೆದಿರ್ ಪಪ್ಪಾ ನನ್ನ ತಮ್ಮ ಇದ್ದಂಗೆ ಅವೆಲ್ಲ ಏನು ಅಂತ ಅಷ್ಟೆಲ್ಲ ಮಾತಾಡಿದಂಥ ಕುಮಾರಣ್ಣ ಈಗ ಯಾಕೆ ಮತ್ತು ಹಳೇದು ಕೆರೀತಾವ್ರೆ ಅಂತ ಹಳೇದ್ ನ್ಯಾಕೆ ನೆನ್ಪ ನೆನ್ಪು ಮಾಡ್ತಾರೆ ಹಳೇ ಗಾಯನ ಯಾಕೆ ಕೇರೀತವ್ರೆ ಅನ್ನೋದು ಪ್ರೀತಮ್ ಗೌಡ್ರ ಕಡೆಯವ್ರ ಮಾತು ಬಟ್ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲ್ಗೆ ಕುಮಾರಣ್ಣ ಅವರ ಈ ಹೇಳಿಕೆ ಕಾರಣ ಆಗಬಾರ್ದು ಅನ್ನೋದು ಪ್ರೀತಮ್ ಕಡೆಯವ್ರ ಹೇಳಿಕೆ ಸಾಕು ಹಳೆವೆಲ್ಲ ಮರ್ತ್ಬಿಡೋಣ ವಿರೋಧಿಗಳಾಗಿದ್ವಿ ಒಡದಾಡಿದ್ವಿ ಗಾಯ ಆಗೈತೆ ಈ ಮೈತ್ರಿ ಸ್ನೇಹ ಬೆಳೆಸಿದ್ವಿ ಆ ಗಾಯ ಮತ್ತೆ ಕೆರಿಬಾರ್ದು ವಾಸಿ ಆಗೋ ರೀತಿ ಮುಲಾಮ್ ಮಚ್ಚಬೇಕು ಉಣ್ಣಾಗೋ ರೀತಿ ಕೆರಿಬಾರ್ದು ಅನ್ನೋದು ಬಿ ಜೆ ಪಿ ಕಾರ್ಯಕರ್ತರ ಹಾಸಂದವರ ಮಾತು ಬಟ್ ಪ್ರಜ್ವಲ್ಗೆ ಆತಂಕ ಇದೆ ಚುನಾವಣೆ ಏನಾಗುತ್ತೋ ಎತ್ತು ಅಂತ ಅದಕ್ಕೀಗ ಕುಮಾರಸ್ವಾಮಿ ಒಂದಷ್ಟು ಡಿಸ್ಟರ್ಬ್ ಮಾಡಿದ್ದಾರೆ ಒಂದು ಹೇಳಿಕೆಯಿಂದ ಡಿಸ್ಟರ್ಬ್ ಆಗಿದ್ದಾರೆ ಪ್ರೀತಂ ಕಡೆಯವರು ಹಾಗಾಗಿ ಸುದ್ದಿ ಪ್ರೀತಮ್ ಗೌಡ ಕೆಪಾಸಿಟಿ ಇರೋ ಮನುಷ್ಯ ಬಿ ಜೆ ಪಿಯಿಂದ ಗೆದ್ದಿತ್ತು ಅನ್ಮೇಗೌಡರು ಗೆದ್ದಿಲ್ಲ ಅಂತ ಏನಿಲ್ಲ ಆದರೆ ಹೊಸ ಜನ್ರೇಷನ್ನಲ್ಲಿ ಬಿ ಜೆ ಪಿಯನ್ನು ಗೆಲುವಿನ ಬಾವುಟ ಕಟ್ಟಿದ್ದು ಪ್ರೀತಮ್ ಗೌಡ ಪ್ರೀತಮ್ ಗೌಡರಿಗೆ ಅವ್ರದ್ದು ಅಂತ ಐವತ್ತರವತ್ತು ಸಾವಿರ ಓಟ್ ಐತೆ ಹಾಸನ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸಕಲೇಶ್ಪುರದಲ್ಲಿ ಅವ್ರದ್ದೇ ಆದಂಥ ಕಟ್ಟಾಯ ಹೋಬಳಿ ಆ ಕಡೆ ಇದೆ ಬೇಲೂರಲ್ಲಿ ಅವ್ರದ್ದು ಒಂದು ಇದೆ ಹಾಗಾಗಿ ಪ್ರೀತಮ್ ಗೌಡ ಸಾಮಾನ್ಯವಾದ ಮನುಷ್ಯ ಅಲ್ಲ ಉದ್ವ ತುಂಡುವ ಆಚೆ ಆಚೆನ ಮಾತಾಡ್ಬೋದೇನೋ ಬಟ್ ಲೀಡ್ರು ಪ್ರೀತಮ್ ಗೌಡ ಹಾಗಾಗಿ ಪ್ರೀತಮ್ ಗೌಡರ ಹಳೇ ಗಾಯವನ್ನು ಕುಮಾರಣ್ಣ ಪದೇ ಪದೇ ಕೆರೆದು ಅದನ್ನು ಅವ್ರಿಗೆ ಮಾನಸಿಕವಾಗಿ ಕಿರ್ಕಿರಿ ಮಾಡೋದಕ್ಕಿಂತ ಸುಮ್ಮನೆ ಇದ್ರೆ ಒಳ್ಳೇದು ಅನ್ನೋದು ಬಡ ಇವೆಲ್ಲ ಸರಿ ಅಂತ ಅನ್ನೋದು ಬಿ ಜೆ ಪಿ ಕಾರ್ಯಕರ್ತರ ಮಾತು ಬಟ್ ನೋಡಬೇಕು ಮತ್ತೆ ಬಂದು ಕುಮಾರಣ್ಣ ನೆಕ್ಸ್ಟ್ ಭಾಷಣ ಮಾಡಬೇಕಾದ್ರೆ ಪ್ರೀತಮ್ ಗೌಡರ ಹಳೆ ನೋವಿನ ಗಾಯವನ್ನು ಕೆರೀತಾರ ಇಲ್ಲ ಮುಲಾಮ್ ಅಂತ ಕಾದ್ ನೋಡೋಣ ನಿಮ್ಮ ಪ್ರಕಾರ ಹಾಸನ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಶೇಯಸ್ ಪಟೇಲ್ ಗೆಲ್ತಾರ ಅಥವಾ ಜೆ ಡಿ ಎಸ್ನ ಪ್ರಜ್ವಲ್ ರೇವಣ್ಣ ಗೆಲ್ತಾರ ಪ್ರೀತಮ್ ಗೌಡರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ